ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗದ ಶ್ರೀರಂಗಪುರ ಗ್ರಾಮದಲ್ಲಿ ಸುಮಾರು ವರ್ಷದಿಂದ ನೆಲೆಗೊಂಡಿದ್ದ ರೈತರಿಗೆ ಸಾಗುವಳಿ ಚೀಟಿ ವಿತರಣೆ. ಸಾಗುವಳಿ ಪತ್ರವನ್ನು 106 ಜನರಿಗೆ ವಿತರಣೆ ಮಾಡುವ ಸಂದರ್ಭದಲ್ಲಿ ಇದರಲ್ಲಿ ಒಬ್ಬೊಬ್ಬರಿಗೆ 13 ಗುಂಟೆ ಇರ್ಬೋದು, 20 ಗುಂಟೆ ಇರ್ಬೋದು, 25 ಗುಂಟೆ ಇರ್ಬೋದು. ಒಂದು ನಿಮ್ಮ ಗ್ರಾಮದ ಎಲ್ಲರೂ ಕೂಡ ನಾವು ಥ್ಯಾಂಕ್ಸ್ ಹೇಳಬೇಕಾಗುತ್ತೆ, ಧನ್ಯವಾದಗಳನ್ನ ಹೇಳಬೇಕಾಗುತ್ತೆ. ಯಾಕಂದರೆ ಎಲ್ಲ ಹಳ್ಳಿಗಳಲ್ಲೂ ಈ ಥರ ಮಾಡ್ಕೊಂಡು ಬಂದರೆ ಯಾವ ಹಳ್ಳಿಗಳಲ್ಲೂ ಕೂಡ ಗಲಾಟೆನ ಇರೋದಿಲ್ಲ. ಇಡೀ ರಾಜ್ಯದಲ್ಲೇ ಸಭೆಗಳನ್ನು ಯಾರೂ ಮಾಡಿಲ್ಲ, ಆ MLAಗಳು ಕೂಡ ಮಾಡಿಲ್ಲ. ತಿಂಗಳಿಗೆ ವರ್ಷಕ್ಕೆ ತಿಂಗಳಿಗೆ ಒಂದು ಮಾಡೋದು ಕೂಡ ಕಷ್ಟ ಆಗುತ್ತೆ. ಬಗರ್ ಅಲ್ಲಲ್ಲಿ ನೋಡ್ತೀರ ಪತ್ರಿಕೆಗಳು, ಟಿವಿಗಳಲ್ಲಿ ಸ್ಟ್ರೈಕ್ಗಳು ಕೂತ್ಕೊಳ್ತಾರೆ, ಜನಗಳು ರೈತ ಸಂಘದವ್ರು ಕೂತ್ಕೊಳ್ತಾರೆ, ಸಾಗುವಳಿ ಚೀಟಿ ಕೊಡ್ತಾ ಇಲ್ಲ, MLAಗಳು ಸಭೆಗಳು ಮಾಡ್ತಾ ಇಲ್ಲ ಅಂತೇಳಿ. ನಾನಂತೂ ಸುಮಾರು ಕಳೆದ 1.5 ವರ್ಷದಿಂದ ಪ್ರತಿ ವಾರ ವಾರನೂ ಕೂಡ ಬಿಡ್ತಾಯಿರಲಿಲ್ಲ, ಪ್ರತಿ ವಾರಕ್ಕೊಂದು ಮೀಟಿಂಗ್ ಮಾಡ್ತಾ ಇದ್ವಿ, 15 ದಿವಸಕ್ಕೊಂದು ಮೀಟಿಂಗ್ ಮಾಡ್ತಾ ಇದ್ದಾರೆ ಇವ್ರಿಗೆಲ್ಲ, ವಿಲೇಜ್ ಅಕೌಂಟೆಂಟ್ಗಳಿಗೆ, ತಹಸೀಲ್ದಾರ್ಗೆಲ್ಲ. ಹಾಗಾಗಿ ಇವತ್ತು 106 ಜನಕ್ಕೆ ಕೊಡಲಿಕ್ಕಾಯಿತು. ಸಭೆಗಳಲ್ಲಿ ಮಾಡಿ ಅದನ್ನು ಮಂಜೂರಾತಿ ಪರಿಗಣಿಸಿ ಇವತ್ತು ಸಾಗುವಳಿ ಚೀಟಿ ವಿತರಣೆ. ಇದರಿಂದ ಸರ್ಕಾರದಿಂದ ವಿಪರೀತ ದುಡ್ಡು ಬರ್ತದೆ, ಕೇಂದ್ರ ಸರ್ಕಾರದ ದುಡ್ಡು ಬರ್ತದೆ, ರಾಜ್ಯ ಸರ್ಕಾರದ ದುಡ್ಡು ಬರ್ತದೆ, ಸಿರಿಧಾನ್ಯ ದುಡ್ಡು ಬರ್ತದೆ, ರೈತ ಬೆಳೆಯವ್ರದ್ದು ರೈತ ಸಿರಿ ಅಂತ ಬರ್ತದೆ. ಕನಿಷ್ಠ ಅಂದರೆ ಒಬ್ಬ ರೈತರಿಗೆ ವರ್ಷದಲ್ಲಿ 30 ರಿಂದ 35 ಸಾವಿರ ರೂಪಾಯಿ ಒಂದು ಒಬ್ಬ ರೈತ ಸಿಗುತ್ತೆ, ಬರೀ ಸರ್ಕಾರದಿಂದ ಬರೋ ಸಹಾಯಧನಗಳು ಪಾಣಿಗಳಿದ್ದರೆ. ಹಾಗಾಗಿ ಇದರಿಂದ ಸಹಾಯ ಆಗುತ್ತೆ. ಇದನ್ನು ನೆಕ್ಸ್ಟ್ ಎ ಸ್ಲಿಪ್ ಹಾಕಿ ಇನ್ನೊಂದು 15 ದಿವಸದಲ್ಲಿ ಪಾಣಿಗಳು ಬರುವಂಥ ವ್ಯವಸ್ಥೆನ ಆಗ್ತದೆ. ಈಗಾಗಲೇ ಹೊಸ ಆದೇಶಗಳು ಬಂದಿದ್ದಾವೆ. ಈಗ ಕೆಲವು ಕಡೆ ಸುಮಾರು 10,000 ಅರ್ಜಿ ಹಾಕಿದ್ರು ನಮ್ಮ ತಾಲೂಕಲ್ಲಿ, ಇನ್ನು ಆಗ್ತಾನೂ ಇದ್ದಾರೆ. ಈಗ ಜಾಗ ಇಲ್ಲ, ಈಗ ಹೊಸ ಕಾನೂನು ಬಂದಿದೆ. ಈಗ ಒಂದು 6 ತಿಂಗಳಿಂದ ಈಚೆಗೆ ದನ ಮತ್ತು ದನಗಳಿದ್ದು ಗೋಮಾಳ, ಗೋಮಾಳ ಕಡಿಮೆ ಇದ್ದು ದನ ಜಾಸ್ತಿ ಇದ್ದರೆ, ಆ ಊರಿನ ದನ ಜಾಸ್ತಿ ಇದ್ದರೆ ಕೊಡೋಕೆ ಬರೋದೇ ಇಲ್ಲ, ಸುಮ್ಮನೆ ಸಾಗ್ ಮಾಡ್ಕೊಂಡು ಹಂಗೆ ಇರಬೇಕಾಗುತ್ತೆ. ಗೋಮಾಳ ಜಾಸ್ತಿ ಇದ್ದು ದನಗಳು ಕಡಿಮೆ ಇದ್ದರೆ ಅಂಥವ್ಕೆ ಒಂದಷ್ಟು ಅವಕಾಶ ಇದೆ. ಅಂಥ ಹಳ್ಳಿಗಳಿಗೆ ಒಂದು ಕೆಲವು ಕಡೆ ಮಾತ್ರ ಮಾಡಲಿಕ್ಕಾಗುತ್ತೆ. ಹಾಗಾಗಿ ನಾವು ಎಲ್ಲೆಲ್ಲಿ ಪಟ್ಟಿ, ಇಡೀ ತಾಲೂಕದ ಪಟ್ಟಿ ತರಿಸ್ಕೊಂಡು ಯಾವ ಹಳ್ಳಿನಲ್ಲಿ ನಮಗೆ ಸಹಾಯ ಮಾಡೋಕ್ಕಾಗುತ್ತೆ ಅಂಥ ಹಳ್ಳಿಗಳು ಮಾತ್ರ ಹೋಗ್ತಾ ಇದ್ದೀವಿ. ಅಂಥ ಎಷ್ಟು ಜನ ಸಿಗ್ತಾರೋ, 1,500-2,000 ಜನ ಸಿಗ್ಬೋದು ಅನಿಸುತ್ತೆ ಇಡೀ ತಾಲೂಕಲ್ಲಿ ಪೂರ್ತಿ. ಅಷ್ಟೇ, 10,000-15,000 ಅರ್ಜಿ ಇದ್ರೂ ಕೂಡ ಮಾಡ್ಕೊಳ್ಳೋ ಸಹಾಯ ಮಾಡೋಕ್ಕಾಗೋದು ಒಂದು ಎರಡು ಸಾವಿರ ರೈತರಿಗೆ ಅಷ್ಟೇ ಸಿಗ್ಬೋದು ಅನಿಸುತ್ತೆ. ಈಗಾಗಲೇ ನೆನ್ನೆ ಕಾನ್ಬೆಳ್ಳಿಲಿ ಹೋಗಿದ್ವಿ, ನೆನ್ನೆ ಕಾನ್ಬೆಳ್ಳಿಲಿ ನಿಮ್ಗೆ ಯಾರು ನೆಂಟ್ರ ಅಂತ ಮಾಡಿದ್ರೆ ನೋಡ್ಬೋದು. ಅಲ್ಲಿ ನೋಡಿದ್ರೆ ಎಲ್ಲ ಬರೀ ಉಪ್ಪಾರಲ್ಲ, ಆ ಊರಲ್ಲೂ ಸುಮಾರು 45 ಜನ ಮುಂದೆ ನಿಂತ್ಕೊಂಡು ಅಳತೆ ಮಾಡಿಸಿದ್ದೀವಿ ನಾವು. ಅಲ್ಲಿ 45 ಮನೆಯವ್ರಿಗೆ ಅಲ್ಲಿ ಮೊನ್ನೆ ದಿನ ಅದೇ ಕೆಲಸ ಮಾಡಿದ್ವಿ. ಪ್ರತಿ ವಾರ ವಾರ ಒಂದೊಂದು ಹಳ್ಳಿಗೆ ಸರ್ವೇರನ್ನು ಕರ್ಕೊಂಡು ನಾವೇ ಹೋಗ್ತಾ ಇದ್ವಿ. ಕೆಲವು ಉಳುಮೆನೆ ಮಾಡಿರೋದ್ರಲ್ಲಿ ಅರ್ಜಿ ಹಾಕ್ಕೊಂಡಿರ್ತಾರೆ, ಆಮೇಲೆ ಒಬ್ಬೊಬ್ಬರು 5 ವಾರ ಎಕರೆ ಹಿಡಿದುಬಿಟ್ಟಿರ್ತಾರೆ, ಅದು ಅವು ಗೊಂದಲಗಳು. ಹಾಗಾಗಿ ಅಲ್ಲೂ ಹೋದಾಗ ಗೊತ್ತಾಯ್ತು, ಕಾನ್ಬೆಳ್ಳಿಲಿ ಸುಮಾರು 86 ಜನ ಅಲ್ಲಿರೋದು, 86 ಜನ ಮನೆಯವರು. ಅದರಲ್ಲಿ ಮೊನ್ನೆ ಒಂದು ಸರ್ವೆ ನಂಬರ್ 37 ಅಂತೇಳಿ ಅಳತೆ ಮಾಡಿಸಿದಾಗ ಹೋದವ್ರದಲ್ಲಿ ಅದರಲ್ಲಿ ಸುಮಾರು 46 ಜನಕ್ಕೇನ ಫೈನಲ್ ಮಾಡಿಟ್ಟಿದ್ದು. ಅದು ಇವತ್ತು ಮೀಟಿಂಗ್ ಇದೆ, ಇವತ್ತು 3 ಗಂಟೆಗೆ ಸೋಮವಾರ ದಿನ ಇವತ್ತು ಬೆಳಗ್ಗೆ ಕೊಟ್ಬಿಟ್ಟು ಮಧ್ಯಾಹ್ನ ಅಲ್ಲಿ ಮೀಟಿಂಗ್ ಮಾಡೋಣ ಅಂತೇಳಿ. ಮತ್ತು ವಾರ ಮೀಟಿಂಗ್ ಇಟ್ಕೊಂಡಿದ್ವಿ, ಎಲ್ಲೆಲ್ಲಿ ಅವಕಾಶ ಆಗುತ್ತೋ ಅಲ್ಲಲ್ಲಿ ಸಾಗುವಳಿ ಚೀಟಿ ವಿತರಣೆ ಮಾಡುವಂಥದ್ದು, ಸಭೆಗಳನ್ನು ಮಾಡಿ ಸಾಗುವಳಿ ಚೀಟಿ ಕೊಡುವಂಥದ್ದು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಗಂಗಮ್ಮ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಾಜಪ್ಪನವರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು, ಊರಿನ ಹಿರಿಯ ಯಜಮಾನರು ಹಾಗೂ ತಾಲೂಕು ಉಪ್ಪಾರ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ಡಿ ಅವರು, ಸಮಸ್ತ ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು.
ಇವತ್ತು ಮಾಡ್ತಿರೋದು ಇದು ಒಂದು ಬಹಳ ಐತಿಹಾಸಿಕವಾದ ಇದು ಯಾಕಂದರೆ ಯಾವ ಸರ್ಕಾರಗಳು ಬಂದರೂ ಈ ಅಕ್ರಮ ಸಕ್ರಮದಲ್ಲಿ ಮಾಡ್ತಿರೋರಿಗೆ ಅವ್ರಿಗೆ ಮಾಡಬೇಕು ಅವ್ರಿಗೆ ಸಾಗುವಳಿ ಕೊಡಬೇಕು ಅಂತ ಈಗಲೇ ಭಾಳ ಎಷ್ಟೋ ವರ್ಷಗಳಿಂದವ ಅದು ನೆರವೇರಲಿಲ್ಲ ಈಗಿರೋ ಕರ್ನಾಟಕ ಸರ್ಕಾರದಲ್ಲಿ ಸರ್ಕಾರದ ಸದಸ್ಯರು ನಿಗಮ ಮಂಡಳಿ ಅಧ್ಯಕ್ಷರಾದ ಶೇಖರಣ್ಣವರು ಈ ಬಗ್ಗೆ ನಮ್ಮ ಜನಾಂಗದ ಈ ಗ್ರಾಮಕ್ಕೆ ಅವರು ತರೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಈ ಸಾಗುವಳಿ ಚೀಟಿ ಸಮಾರಂಭದ ಅಧ್ಯಕ್ಷರಾಗಿದ್ದಂತ ಶ್ರೀಮತಿ ರಾಜಪ್ಪ ಗಂಗಮ್ಮನವರೇ ಹಾಗೂ ಜನಪ್ರಿಯ ಶಾಸಕರಾದ ಉಳಿಯಟಿ ಶೇಖರ್ ಅವರೇ ಹಾಗೂ ಪಂಚಾಯಿತಿ ಸದಸ್ಯರುಗಳೇ ಊರಿನ ಯಜಮಾನರುಗಳೇ ಗ್ರಾಮಸ್ಥರೇ 1988ರಲ್ಲಿ ಅರ್ಜಿ ಹಾಕಿದಂಥ ಫಲಾನುಭವಿಗಳಿಗೆ ಈಗ ನಮ್ಮ ಶಾಸಕರಾದ ಉಳಿಯಟಿ ಶೇಖರ್ ಅವರು ಈ ಸಾಗುವಳಿ ಚೀಟಿ ವಿತರಣೆ ಮಾಡೋಕ್ಕೆ ಬಂದರೆ ಉಳಿದಂಥ 73 ಸಾಗು ರೈತ ಬಂಧುಗಳಿಗೆ ಬಂದಿಲ್ಲ ಅದನ್ನು ದಯವಿಟ್ಟು ಕೂಲಂಕ್ಷವಾಗಿ ಪರಿಶೀಲಿಸಿ ಅದನ್ನು ಮಾರ್ಗದರ್ಶನ ಮೂಲಕ ಕೊಡಬೇಕಾಗಿ ತಹಸೀಲ್ದಾರ್ ಅವರ ಮುಖಾಂತರ ಕೇಳ್ಕೋಬೇಕು ಅಂತೇಳಿ ದಯವಿಟ್ಟು ಶಾಸಕರಲ್ಲಿ ಮನವಿ ಮಾಡ್ಕೊಂತ ಇದ್ದೀನಿ.